ಇವತ್ತು ಎಲ್ಲ ಬೂತ್ಗಳ ಮಾಹಿತಿ ಬರ್ತಾ ಇದೆ. ನಮ್ಮ ಬೂತಿನಲ್ಲಿಯೂ, ನಾನು ಮತದಾನ ಮಾಡುವಂಥ ಈ ಕಂಚಿಗಾನ್ ಬೂತ್ನಲ್ಲಿ ಇಲ್ಲಿ ಸಹಿತ ಕಾಣ್ತಾ ಇದ್ದೇವೆ. ಜನರು ಉತ್ಸಾಹದಲ್ಲಿದ್ದಾರೆ. ನಿಮಗೆ ನವ ಮತದಾನ ಅನ್ನುವಂಥ, ನಾವೇನು ನವದುರ್ಗೆಯ ಮತದಾನ ಅಂತ ಏನು ಹೇಳಿದ್ದೇವೆ, ಆ ರೀತಿ ತಾಯಂದಿರು ಹೆಂಗಸರು ಅನ್ನುವಂಥವರು ಬೆಳಿಗ್ಗೆ ಬೇಗ ಕೂತಂಥ ಮಾಹಿತಿಗಳೆಲ್ಲ ಬೂತ್ನಿಂದ ಬರ್ತಾ ಇದೆ. ನಿಮಗೆ ಇದು ಉತ್ಸಾಹವೂ ಹೌದು, ಅದೊಂದು ನಿರೀಕ್ಷೆಯೂ ಹೌದು. ನಾವೊಂದು ಯೋಚನೆ ಮಾಡಿದಾಗ ಇಡೀ ಕ್ಷೇತ್ರ ಅದಕ್ಕೆ ಬೆನ್ನಿಗೆ ನಿಲ್ಲುವುದು ಅಥವಾ ಅದನ್ನು ಒಪ್ಪಿಕೊಳ್ಳುವುದು ನಮಗೊಂದು ಸಂತೋಷ. ಏನು ಕೇಳಿದರೆ ಅವ್ರಿಗೆ ಸರಿಯಾಗಿ ನಾವು ನಡ್ಕೋತಾ ಇದ್ದೇವೆ ಅಂತಲ್ಲಿ ಹೇಳಿ, ಜನರಿಗೆ ಸರಿಯಾಗಿ ನಾವು ನಡ್ಕೋತಾ ಇದ್ದೇವೆ ಅಂತಲ್ಲಿ ಹೇಳಿ. ಸೊ ಇವತ್ತೆಲ್ಲ ಬೂತ್ನಲ್ಲಿ ಸಹಿತ ಇದೇ ದೃಶ್ಯ ಇದೆ. ಬೆಳಿಗ್ಗೆ ಬೇಗ ತಾಯಂದರು ಮೊದಲು ಲೈನ್ನಲ್ಲಿ ಇರ್ತಾ ಇದ್ದಾರೆ. 9 ಜನರು ಅನ್ನುವಂಥದ್ದು ಒಂದು ಬ್ಯಾಚ್ ಮಾಡಿಕೊಂಡು ನವದುರ್ಗೆ ಮತದಾನ ಅಂತೇಳಿ ಹೇಳಿ ಮಾಡ್ತಾ ಇದ್ದಾರೆ. ಸೊ ಎಲ್ಲ ಕಡೆಯಲ್ಲಿ ಇದಾಗ್ತಾ ಇದೆ. ನಿಮ್ಮ ದಿನಚರಿ ಏನು ಇವತ್ತೆಲ್ಲ ಕಡೆ ಹೋಗ್ತಾ ಇದೆ? ಇವತ್ತು ನನಗೆ ಮ್ಯಾಕ್ಸಿಮಮ್ ಬೂತ್ಗಳು ಅಂದರೆ ಇಡೀ ಕ್ಷೇತ್ರ ಒಂದು ರೌಂಡು ಹಾಕಬೇಕು, ಕಾರ್ಯಕರ್ತರೆಲ್ಲ ಅಲ್ಲಿ ಬನ್ನಿ ಅಂತ ಹೇಳೋದಲ್ಲಿಗೆಲ್ಲ ತಲುಪಬೇಕು. ನಿಮಗೆ ನೋಡಬೇಕು ಅಷ್ಟು ಪಂಚಾಯತ್ಗಳನ್ನು ಒಂದು ಸರ್ತಿ ಮುಟ್ಟಬೇಕು ಇವತ್ತು ಒಂದು ದಿವಸದಲ್ಲಿ. ಸಂಜೆ ಒಳಗೆ ಹೋಗಿ ಬರಬೇಕಂತಿದೆ. ಪ್ರಚಾರ ಎಲ್ಲ ಹೇಗಾಯಿತು ನಿನ್ನೆ? ನಿಮಗೆ ಈ ಸರ್ತಿ ಚುನಾವಣೆ ಸ್ವಲ್ಪ ವಿಶೇಷ ಇದು. ಮೋದಿಯವರು 3ನೇ ಬಾರಿ ಪ್ರಧಾನಮಂತ್ರಿ ಆಗೋದು, ರಾಘವೇಂದ್ರರು ಸಂಸದರಾಗುವುದು, ಅದೆಲ್ಲದರ ಜೊತೆಗೆ ನಾವು ಒಂದಷ್ಟು ಕನಸು ಇಟ್ಟುಕೊಂಡು ಮೋದಿಯವರನ್ನು ಕರೆಸಬೇಕು, ಇಷ್ಟು ಲೀಡ್ ಕೊಡ್ತೇವೆ ಅಂತಲೇ ಹೇಳಿ ನಾವು ಹೇಳಿದ್ದೇವೆ. ಅದಕ್ಕೆ ಇಡೀ ನಮ್ಮ ಕಾರ್ಯಕರ್ತರು ಕಳೆದ 3 ತಿಂಗಳಿನಿಂದ ಪರಿಶ್ರಮ ಪಡ್ತಾ ಇದ್ದಾರೆ. ಜೊತೆಗೆ ಹಿಂದೆ ರಾಘವೇಂದ್ರ ಮಾಡಿದಂಥ ಅಭಿವೃದ್ಧಿ, ನರೇಂದ್ರ ಮೋದಿಯವರ ಆಡಳಿತ, ಇದೆಲ್ಲದರ ಪರಿಣಾಮ ಜನರಿಗೆ ಉತ್ಸಾಹದಲ್ಲಿದೆ, ಜನರು ಉತ್ಸಾಹದಲ್ಲಿದ್ದಾರೆ, ಅದೇ ನಮಗೆ ಖುಷಿ. ನಿಮಗೆ ನಾವೇನು 1 ಲಕ್ಷ ಲೀಡ್ ಹೇಳಿದ್ದೇವೆ, ಅದಕ್ಕೆ ಬೇಕಾದ ಎಲ್ಲ ಪರಿಶ್ರಮವನ್ನು ಹಾಕಿದ್ದೇವೆ. ಅದು ಕಾರ್ಯಕರ್ತರ ಹೋರಾಟದ ಮೇಲೆ ಡಿಪೆಂಡ್ ಆಗಿದೆ. ಕಾರ್ಯಕರ್ತರು ಪಾಪ ಹಗಲು ರಾತ್ರಿ ಓಡಾಡ್ತಾ ಇರೋದು, ಪರಿಶ್ರಮ ಪಟ್ಟದ್ದು ನಮಗೆಲ್ಲ ಅಂದಾಜು ಇರೋದ್ರಿಂದ ನಮಗೆ ತೊಂದರೆ ಆಗುತ್ತಲ್ಲ. ಇವತ್ತು ಎಲ್ಲ ಬೂತ್ಗಳ ಮಾಹಿತಿ ಬರ್ತಾ ಇದೆ. ನಮ್ಮ ಬೂತಿನಲ್ಲಿಯೂ, ನಾನು ಮತದಾನ ಮಾಡುವಂಥ ಈ ಕಂಚಿಗಾನ್ ಬೂತ್ನಲ್ಲಿ ಇಲ್ಲಿ ಸಹಿತ ಕಾಣ್ತಾ ಇದ್ದೇವೆ. ಜನರು ಉತ್ಸಾಹದಲ್ಲಿದ್ದಾರೆ. ನಿಮಗೆ ನವ ಮತದಾನ ಅನ್ನುವಂಥ, ನಾವೇನು ನವದುರ್ಗೆಯ ಮತದಾನ ಅಂತ ಏನು ಹೇಳಿದ್ದೇವೆ, ಆ ರೀತಿ ತಾಯಂದಿರು ಹೆಂಗಸರು ಅನ್ನುವಂಥವರು ಬೆಳಿಗ್ಗೆ ಬೇಗ ಕೂತಂಥ ಮಾಹಿತಿಗಳೆಲ್ಲ ಬೂತ್ನಿಂದ ಬರ್ತಾ ಇದೆ. ನಿಮಗೆ ಇದು ಉತ್ಸಾಹವೂ ಹೌದು, ಅದೊಂದು ನಿರೀಕ್ಷೆಯೂ ಹೌದು. ನಾವೊಂದು ಯೋಚನೆ ಮಾಡಿದಾಗ ಇಡೀ ಕ್ಷೇತ್ರ ಅದಕ್ಕೆ ಬೆನ್ನಿಗೆ ನಿಲ್ಲುವುದು ಅಥವಾ ಅದನ್ನು ಒಪ್ಪಿಕೊಳ್ಳುವುದು ನಮಗೊಂದು ಸಂತೋಷ. ಏನು ಕೇಳಿದರೆ ಅವ್ರಿಗೆ ಸರಿಯಾಗಿ ನಾವು ನಡ್ಕೋತಾ ಇದ್ದೇವೆ ಅಂತಲ್ಲಿ ಹೇಳಿ, ಜನರಿಗೆ ಸರಿಯಾಗಿ ನಾವು ನಡ್ಕೋತಾ ಇದ್ದೇವೆ ಅಂತಲ್ಲಿ ಹೇಳಿ. ಸೊ ಇವತ್ತೆಲ್ಲ ಬೂತ್ನಲ್ಲಿ ಸಹಿತ ಇದೇ ದೃಶ್ಯ ಇದೆ. ಬೆಳಿಗ್ಗೆ ಬೇಗ ತಾಯಂದರು ಮೊದಲು ಲೈನ್ನಲ್ಲಿ ಇರ್ತಾ ಇದ್ದಾರೆ. 9 ಜನರು ಅನ್ನುವಂಥದ್ದು ಒಂದು ಬ್ಯಾಚ್ ಮಾಡಿಕೊಂಡು ನವದುರ್ಗೆ ಮತದಾನ ಅಂತೇಳಿ ಹೇಳಿ ಮಾಡ್ತಾ ಇದ್ದಾರೆ. ಸೊ ಎಲ್ಲ ಕಡೆಯಲ್ಲಿ ಇದಾಗ್ತಾ ಇದೆ. ನಿಮ್ಮ ದಿನಚರಿ ಏನು ಇವತ್ತೆಲ್ಲ ಕಡೆ ಹೋಗ್ತಾ ಇದೆ? ಇವತ್ತು ನನಗೆ ಮ್ಯಾಕ್ಸಿಮಮ್ ಬೂತ್ಗಳು ಅಂದರೆ ಇಡೀ ಕ್ಷೇತ್ರ ಒಂದು ರೌಂಡು ಹಾಕಬೇಕು, ಕಾರ್ಯಕರ್ತರೆಲ್ಲ ಅಲ್ಲಿ ಬನ್ನಿ ಅಂತ ಹೇಳೋದಲ್ಲಿಗೆಲ್ಲ ತಲುಪಬೇಕು. ನಿಮಗೆ ನೋಡಬೇಕು ಅಷ್ಟು ಪಂಚಾಯತ್ಗಳನ್ನು ಒಂದು ಸರ್ತಿ ಮುಟ್ಟಬೇಕು ಇವತ್ತು ಒಂದು ದಿವಸದಲ್ಲಿ. ಸಂಜೆ ಒಳಗೆ ಹೋಗಿ ಬರಬೇಕಂತಿದೆ. ಪ್ರಚಾರ ಎಲ್ಲ ಹೇಗಾಯಿತು ನಿನ್ನೆ? ನಿಮಗೆ ಈ ಸರ್ತಿ ಚುನಾವಣೆ ಸ್ವಲ್ಪ ವಿಶೇಷ ಇದು. ಮೋದಿಯವರು 3ನೇ ಬಾರಿ ಪ್ರಧಾನಮಂತ್ರಿ ಆಗೋದು, ರಾಘವೇಂದ್ರರು ಸಂಸದರಾಗುವುದು, ಅದೆಲ್ಲದರ ಜೊತೆಗೆ ನಾವು ಒಂದಷ್ಟು ಕನಸು ಇಟ್ಟುಕೊಂಡು ಮೋದಿಯವರನ್ನು ಕರೆಸಬೇಕು, ಇಷ್ಟು ಲೀಡ್ ಕೊಡ್ತೇವೆ ಅಂತಲೇ ಹೇಳಿ ನಾವು ಹೇಳಿದ್ದೇವೆ. ಅದಕ್ಕೆ ಇಡೀ ನಮ್ಮ ಕಾರ್ಯಕರ್ತರು ಕಳೆದ 3 ತಿಂಗಳಿನಿಂದ ಪರಿಶ್ರಮ ಪಡ್ತಾ ಇದ್ದಾರೆ. ಜೊತೆಗೆ ಹಿಂದೆ ರಾಘವೇಂದ್ರ ಮಾಡಿದಂಥ ಅಭಿವೃದ್ಧಿ, ನರೇಂದ್ರ ಮೋದಿಯವರ ಆಡಳಿತ, ಇದೆಲ್ಲದರ ಪರಿಣಾಮ ಜನರಿಗೆ ಉತ್ಸಾಹದಲ್ಲಿದೆ, ಜನರು ಉತ್ಸಾಹದಲ್ಲಿದ್ದಾರೆ, ಅದೇ ನಮಗೆ ಖುಷಿ. ನಿಮಗೆ ನಾವೇನು 1 ಲಕ್ಷ ಲೀಡ್ ಹೇಳಿದ್ದೇವೆ, ಅದಕ್ಕೆ ಬೇಕಾದ ಎಲ್ಲ ಪರಿಶ್ರಮವನ್ನು ಹಾಕಿದ್ದೇವೆ. ಅದು ಕಾರ್ಯಕರ್ತರ ಹೋರಾಟದ ಮೇಲೆ ಡಿಪೆಂಡ್ ಆಗಿದೆ. ಕಾರ್ಯಕರ್ತರು ಪಾಪ ಹಗಲು ರಾತ್ರಿ ಓಡಾಡ್ತಾ ಇರೋದು, ಪರಿಶ್ರಮ ಪಟ್ಟದ್ದು ನಮಗೆಲ್ಲ ಅಂದಾಜು ಇರೋದ್ರಿಂದ ನಮಗೇನು ತೊಂದರೆ ಆಗೋದಿಲ್ಲ.